ನಮಸ್ಕಾರ ನಮ್ಮ ಎಲ್ಲ ಅಭಿಮಾನಿ ದೇವರುಗಳಿಗೆ. ನೆನ್ನೆ ನೀವು ಕೊಟ್ಟಂತ ಮೆಸೇಜು, ಕಮೆಂಟ್ಸು ಅಥವಾ ನೀವು ಕೊಟ್ಟಿದ್ದಂತ ಉತ್ತೇಜನ ಏನಿದೆ, ನಿಜವಾಗ್ಲೂ ನಾವು ಪುಣ್ಯ ಮಾಡಿದೀವಿ. ನಮ್ಗೆ ಗೊತ್ತಿಲ್ಲ ಯಾವ ಜನ್ಮದ ಪುಣ್ಯ ಅಂತ, ನಿಜವಾಗ್ಲೂ ಪುಣ್ಯ ಮಾಡಿದೀವಿ. ನನ್ನ ಜೊತೆನಲ್ಲಿ ಸವಿತಾ ಅಡ್ವೊಕೇಟ್ ಇದ್ದಾರೆ, ಇವತ್ತು ಕೇಸ್ಗೆ ಅಪಿಯರ್ ಆಗ್ತಾ ಇರೋರು. ಓಕೆ, ಜೊತೆಲಿ ನಮ್ಮ ಪ್ರಶಾಂತಿ ಮೇಡಮ್ ಇದ್ದಾರೆ. ಓಕೆ, ನಮ್ಮ ಅಂಕಲ್ ಇದ್ದಾರೆ, ಹೂ ಇಸ್ ಆಲ್ಸೋ ಬ್ಯಾಕ್ ಬೋನ್ ಫಾರ್ ದಿಸ್ ಕೇಸ್. ಓಕೆ, ಅಂಡ್ ಕೇವಲ 10-15 ನಿಮಿಷದಲ್ಲಿ ನಾನು ಸಿಟಿ ಸಿವಿಲ್ ಕೋರ್ಟ್ ಹತ್ರ ಇರ್ತಾ ಇದ್ದೀನಿ. ಸಾಕಷ್ಟು ಜನ ಕರೆಗಳನ್ನ ಮಾಡ್ತಾ ಇದಾರೆ. ನಾವು 5 ಫೋನ್ ನಂಬರ್ ಹಾಕಿದ್ದೀವಿ, ಅದೆಲ್ಲ ನಮ್ಮ ಟೀಮ್ದು. ತಮ್ಗೇನಾದ್ರೂ ಸ್ವಲ್ಪ ಏನಾದ್ರು ಕ್ಲಾರಿಟಿ ಇತ್ತು ಅಂದ್ರೆ ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊಬಹುದು. ಸಿಟಿ ಸಿವಿಲ್ ಕೋರ್ಟ್ ಹತ್ರ ಇನ್ನೊಂದು 10-15 ಮಿನಿಟ್ಸ್ ಅಲ್ಲಿ ನಾನು ಅಲ್ಲಿ ಇರ್ತಾ ಇದ್ದೀನಿ. ಅಂಡ್ ವಿ ಆರ್ ಗೋಯಿಂಗ್ ಟು ಮೂವ್ ದಿಸ್ ಏನು ಅಡ್ವಾನ್ಸ್ ಅಪ್ಲಿಕೇಶನ್. ಓಕೆ, ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ರಂಗಣ್ಣ ಅವರೇ, ಎ ಪಿ ರಂಗನಾಥ್, ಎಕ್ಸ್ ಪ್ರೆಸಿಡೆಂಟ್ ಆಫ್ ಎಇಬಿ, ಅಣ್ಣ ಅಡ್ವೊಕೇಟ್ ಅಸೋಸಿಯೇಷನ್, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್, ಎರಡರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅಡ್ವೊಕೇಟ್ ಅಸೋಸಿಯೇಷನ್ನ ಎಚ್ ಎ ಫೆಟರ್ನಿಟಿ, ಗ್ರೂಪ್ ಆಫ್ ಫೆಟರ್ನಿಟಿ, ತುಂಬಾ ಗೌರವ ಇದೆ ನನಗೆ ಅದ್ರ ಬಗ್ಗೆ. ಕೆಲವರು ಫೆಟರ್ನಿಟಿ ಎಸ್ ಹೇಳ್ಕೊಂಡು ತಮ್ಮ ಬೆಳೆನ ಬೇಯಿಸ್ಕೊಳಕ್ ಹೋಗ್ತಾ ಇದ್ದಾರೆ, ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ. ಆಮೇಲೆ ಈ ಒಂದು ಫೆಟರ್ನಿಟಿಗೆ ತಂದೆ ಆದಂತ ಶಕ್ತಿ ಇದೆ. ನಿಮ್ಮ ಒಂದು ಯಾವುದೋ ಕುಚ್ಚ ಕಾರಣಕ್ಕೆ ಅಸೋಸಿಯೇಷನ್ಗೆ ಕೆಟ್ಟ ಹೆಸರು ಬರ್ಸಕ್ಕೆ ಹೋಗ್ಬೇಡಿ. ನನಗೆ ಅಸೋಸಿಯೇಷನ್ ಮೇಲೆ ತುಂಬಾ ನಂಬಿಕೆ ಇದೆ, ಅಸೋಸಿಯೇಷನ್ ಮೆಂಬರ್ಗಳ ಮೇಲೆ ತುಂಬಾ ನಂಬಿಕೆ ಇದೆ, ಆಯ್ಕೆ ಆದವ್ರ ಬಗ್ಗೆ. ಎರಡನೇದಾಗಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಈಸ್ ಎ ರೆಗ್ಯುಲೇಟರಿ ಬಾಡಿ ಫಾರ್ ನೋ ಅಡ್ವೊಕೇಟ್ಸ್. ನನಗೆ ಅದ್ರ ಬಗ್ಗೆ ಗೌರವ, ಬಾಡಿ ಬಗ್ಗೆ ನಮ್ಗೆ ಏನು ಸಮಸ್ಯೆ ಇಲ್ಲ. ಯಾರೋ ಕೆಲವರು ಒಬ್ಬರ ಇಬ್ಬರು ತಮ್ಮ ಸ್ವಾರ್ಥಕ್ಕೋಸ್ಕರ ಬಾರ್ ಕೌನ್ಸಿಲ್ ಹೆಸರನ್ನ ಬಳಸೋದು, ಅಡ್ವೊಕೇಟ್ ಅಸೋಸಿಯೇಷನ್ ಹೆಸರನ್ನ ಬಳಸಿ ಬೇರೆ ಅಡ್ವೊಕೇಟ್ಗಳಿಗೆ ಕಬ್ಬು ಮಸಿಯನ್ನ ಬಳಿಯುವಂತ ಕೆಲಸವನ್ನು ಯಾರು ಮಾಡಬಾರದು. ನಾನು ರಂಗಣ್ಣ ಅವರು ನನಗೆ 10 ವರ್ಷದಿಂದ ಪರಿಚಯ. ನಾವು ಯಾವತ್ತೂ ಕೂಡ ಅಸೋಸಿಯೇಷನ್ ವಿರುದ್ಧವಾಗಿ ಪಾರ್ಕ್ ಕೌನ್ಸಿಲ್ ಬಗ್ಗೆ ಮಾಡಿದೆ, ಬಟ್ ಅಲ್ಲಿ ನಡೆಯುವಂತ ಏನಾದ್ರೂ ಅಕ್ರಮಗಳಿದ್ದಾಗ ನಾವು ಮಾತಾಡಿರ್ಬೋದು, ಅದ ಬಿಟ್ಟರೆ ನಮ್ಗೆ ಅಸೋಸಿಯೇಷನ್ ಮೇಲೆ ನಮ್ಮ ಕರ್ನಾಟಕದಲ್ಲಿ 1,30,000 ಅಡ್ವೊಕೇಟ್ಸ್ ಇದ್ರೆ ನಿಮ್ಗೆ ನಿಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇನೆ, ನಿಮ್ಮೆಲ್ಲರ ಬಗ್ಗೆ ನಂಗೆ ಗೌರವ ಇದೆ. ಗೌರವಪೂರ್ವಕವಾಗಿ ಹೇಳಿದ್ರೆ ನಮ್ಮ ಹೋರಾಟ ಭ್ರಷ್ಟಾಚಾರ ಮಾಡಿರೋರ ವಿರುದ್ಧವೇ ಹೊರತು ಬೇರೆ ಅನ್ಯರ ವಿರುದ್ಧವಲ್ಲ. ಈ ಒಂದು ಹೋರಾಟಕ್ಕೆ ನನ್ನ ಅಂಟಮ್ಮಂದ್ರು 1,30,000 ಅಡ್ವೊಕೇಟ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಇದ್ದೀರಾ, ನಿಮ್ಗೆ ಆತ್ಮೀಯವಾಗಿ ಹೇಳ್ಕೊಡ್ತೀನಿ. ದಯಮಾಡಿ ಸಾಧ್ಯವಾರ ಹೆಲ್ಪ್ ಮಾಡಿ, ಇಲ್ಲ ಸುಮ್ಮನೆ ಇದ್ಬಿಡಿ. ದಯಮಾಡಿ, ಯಾರೋ ನೆನ್ನೆ ಶುಲಕವಾಗಿ ನೆನ್ನೆ ಗಲಾಟೆಗಳನ್ನು ಮಾಡಿದ್ರೆ ನಿಜವಾಗ್ಲೂ ಅದು ಕೋರ್ಟ್ ಪ್ರಿಮಿಸಸ್ ಅಲ್ಲಿ ಶೋಭೆ ತರೋದಿಲ್ಲ. ಆಮೇಲೆ ನಾವು ಅಡ್ವೊಕೇಟ್ಗಳಾಗಿ ಅಡ್ವೊಕೇಟ್ಗಳು ಗಲಾಟೆ ಮಾಡಿಕೊಂಡ್ರೆ ಏನ್ ಪ್ರಯೋಜನ? ಪೊಲೀಸ್ ಮತ್ತೆ ಅಡ್ವೊಕೇಟ್ಸ್ 2 ಪಿಲ್ಲರ್ಸ್ ಆಫ್ ಏನೋ ಜಸ್ಟಿಸ್. ಇವತ್ತು ನ್ಯಾಯಾಲಯ ವರ್ಕ್ ಆಗ್ಬೇಕಾದ್ರೆ ಅಡ್ವೊಕೇಟ್ಸ್ ಬೇಕು, ನ್ಯಾಯಾಲಯ ವರ್ಕ್ ಆಗ್ಬೇಕಂದ್ರೆ ಪೊಲೀಸರು ಬೇಕು. ಆಗ್ಲಿಂದನೇ ನ್ಯಾಯಾಲಯಗಳು ನಿಸ್ಸಂಕೋಚವಾಗಿ ಸ್ವತಂತ್ರವಾಗಿ ತಮ್ಮ ಆದೇಶಗಳನ್ನ ಕೊಡಲು ಸಾಧ್ಯ. ನಾವು ಅಡ್ವೊಕೇಟ್ಗಳು ಕಿತ್ತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾರೋ ನೆನ್ನೆ ಮಾಡಿರ್ಬೋದು ಒಂದು 10 ಜನ, 10 ಜನಕ್ಕೆ ಬುದ್ಧಿ ಇಲ್ಲ ಅಂತ ನನಗಂತೂ ಬುದ್ಧಿ ಇದೆ. ಬಟ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ವಿರೋಧಿಸಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು, ನಾನು ಅದನ್ನ ಮಾಡಿದೀನಿ. ಯಾರಿಗಾರು ಅಲರ್ಟ್ ಆಗಿದ್ರೆ ದಯಮಾಡಿ ಕ್ಷಮಿಸಿ, ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಕೋರ್ಸ್. ನಾವು ನಿಮ್ಗೆ ಯಾರ ಮೇಲೂ ಗರಡೆ ಮಾಡಬೇಕು ಅಂತೆಲ್ಲ ಹೋರಾಟ ಮಾಡ್ಬೇಕಿತ್ತು, ಅಥವಾ ನನ್ಗೆ ಆ ಈಗೋನು ಇಲ್ಲ. ಯಾರಿಗಾರು ಬೇಜಾರಾಗಿದ್ರೆ ಅಡ್ವೊಕೇಟ್ಸ್ ಗಳಿಗೆ ದಯಮಾಡಿ ಕ್ಷಮಿಸಿ. ಬಟ್ ಒಬ್ಬನಿಗಂತೂ ಬಿಡಲ್ಲ, ಅವನಂತೂ ಅವನ ರೌಂಡ್ ಅಪ್ ಮಾಡಿದೀನಿ. ಅಂಕರ ಜಾಸ್ತಿ ಇದೆ ಅವ್ನಿಗೆ, ಅವನ್ ಬಿಟ್ಟು ಅವನದು ನಂದು ಪರ್ಸನಲ್, ಅದ್ ಬಿಟ್ಟು ಮಿಕ್ಕಿದ ಎಲ್ಲ ಅಡ್ವೊಕೇಟ್ ಗಳಿಗೆ ನಾನು ಕ್ಷಮೆ ಹಾಕ್ತೀನಿ. ದಯಮಾಡಿ ಯಾವುದೇ ಕಾರಣಕ್ಕೂ ಕೋರ್ಟ್ ಪ್ರಿಮಿಸಸ್ ಅನ್ನ ರಣರಂಗ ಮಾಡೋದು ಬೇಡ. ಆಮೇಲೆ ಕೋರ್ಟ್ ಅನ್ನೋದು ಜನರಿಗೆ ಜಸ್ಟೀಸಿನ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಅಪಚಾರ ಯಾರೂ ಮಾಡಬಾರ್ದು, ನಾನು ಮಾಡಲ್ಲ. ಅಂಡ್ ಐ ರೆಸ್ಪೆಕ್ಟ್ ಈ ಒಂದು ಪೊಲೀಸ್. ಇವತ್ತು ಪೊಲೀಸ್ ಏನಲ್ಲಿ ಕಾವಲ್ಗೆ ಹಾಕಿದ್ದಾರೆ, ಅವರ ಮಾತುಗಳನ್ನ ದಯಮಾಡಿ ರೆಸ್ಪೆಕ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ, ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು. ಯಾರಾದರೂ ಮಾಡಿದ್ರೆ ನಿಮಗೆ ನೀವೇ ಜವಾಬ್ದಾರಿ ಆಗ್ತೀರಾ. ನಾವು ಈ ಒಂದು ಭ್ರಷ್ಟರ ವಿರುದ್ಧ ಹೋರಾಟದಲ್ಲಿ ನಿಮ್ಮ ಧ್ವನಿಯನ್ನ ಕೇಳಿದ್ರೆ ಸಾಧ್ಯವಾದರೆ ನಿಮ್ಮ ಪ್ರೆಸೆನ್ಸ್ ಅನ್ನ ಕೇಳ್ತೀವಿ. ಶಾಂತಿಯಾಗಿ ಹೋರಾಟ ಮಾಡೋಣ. ಗಾಂಧಿ ನಂಬಿರೋರು ನಾವು, ಗಾಂಧಿ ನಂಬಿರೋರು ನಾವು. ಗಾಂಧಿ ಹುಟ್ಟಿದ ಈ ನಾಡು, ಅಂಬೇಡ್ಕರ್ ಹುಟ್ಟಿದ ಈ ನಾಡು. ಓಕೆ, ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಕಡೆ ನಡೀತಾ ಇರೋ ಈ ಆಡಳಿತ. ಆಮೇಲೆ ಬುದ್ಧ ಬಸವಣ್ಣ ಮೆಟ್ಟಿದ ಈ ನಾಡು. ಈ ನಾಡಲ್ಲಿ ಶಾಂತಿಗೆ ನಾವು ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕು, ಆಡಳಿತಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕು. ಪೊಲೀಸ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಕೊಡಿ, ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಸಮಾಜದಲ್ಲಿ ನಾನು ಭ್ರಷ್ಟಾಚಾರ ಮಾಡಿದಾಗ ಬೈತೀನಿ, ಅದು ಬೇರೆ ವಿಚಾರ. ಬಟ್ ಅದರ್ವೈಸ್ ಏನೋ ವಿ ಹ್ಯಾಡ್ ಟು ನಾನು ಇದನ್ನ ಮಾಡ್ಬೇಕು ಅಂತ ಹೇಳುತ್ತಾ, ಯಾರಿಗೂ ನೋವಿಸುವ ಮನಸ್ಸು ನನ್ನದಲ್ಲ. ಆಮೇಲೆ ನೆನ್ನೆ ನನಗೆ ಸುಮ್ಮನೆ ಗುಂಪುಗೈದು ಈ ಒಂದು ಡಾಕ್ಯುಮೆಂಟ್ ಹಾಕಕ್ಕೆ ಬಿಡದಿರೋರ್ಗೆ ನಿಜವಾಗ್ಲೂ ನಿಮ್ ನೋಡಿದ್ರೆ ನಗು ಬರ್ತದೆ. ಥೂ, ಇವಾಗ ಉಗಿಬೇಕು ಅನ್ಸುತ್ತೆ ನಿಮ್ಗೆ, ಉಗಿಯೋದು ಬೇಡ ಅನ್ಸುತ್ತೆ.
ಓಕೆ ಬಟ್ ಒಂದು ಥಿಂಗ್ ಇಸ್ ದೇರಾ ನಂದು ರೂಪ ಬೇರೆ ಇದೆ ಆ ರೂಪ ಅಲ್ಲ ರೂಪ ಡಿ ಅಲ್ಲ ಇನ್ನೊಬ್ರು ಓಕೆ ಇನ್ನೊಬ್ರು ರೂಪ ಅಂದ್ರೆ ನಂದು ಎರಡು ಮುಖ ಇದೆ ಒಂದು ಶಾಂತಿಯುತ ಶಾಂತಿಯಾಗಿದ್ರೆ ಜಗದೀಶ ಶಾಂತಿ ಏನಾದರೂ ಕದಡಿದ್ರೆ ರುದ್ರನೇ ಆಗದ್ದು ನಾನು ಹೇಳ್ದಲ್ಲ ನಾನು ನಂದಿ ಅಲ್ಲ ಸವಾರಿ ಮಾಡಕ್ಕೆ ಓಕೆ ಜಗದೀಶ ನೆನ್ಪಿಟ್ರಲ್ಲಿ ಎಲ್ಲರಿಗೂ ಗೌರವ ಇದೆ ಇನ್ಕ್ಲೂಡಿಂಗ್ ಪೊಲೀಸ್ ಪೊಲೀಸ್ ಆಫೀಸರ್ಸ್ ನೀವು ತಪ್ಪು ಮಾಡಿಲ್ಲ ಅಂದ್ರೆ ನನ್ಗೆ ಏನು ಹೆದರಬೇಕಾಗಿಲ್ಲ ನಾನೇನು ದೊಡ್ಡ ಮನುಷ್ಯ ಅನ್ನಲ್ಲ ಓಕೆ ನೀವು ತಪ್ಪು ಮಾಡಿದ್ರೆ ನಾನು ನಿಮ್ಮನ್ನ ಬಿಡಲ್ಲ ಅವನು ಯಾವನೇ ಆಗಿರ್ಬೋದು ಈ ಎಲ್ಲ ವಿಚಾರಗಳನ್ನ ಹೇಳುತ್ತಾ ಇವತ್ತು ಕರ್ನಾಟಕದ ನಾನಾ ಭಾಗದಿಂದ ನಮ್ಮ ಅಂಟಮ್ ಅಂದ್ರು ಈ ಒಂದು ವಾಯ್ಸ್ ಕೊಡಕ್ಕೆ ಬಂದಿದ್ದಾರೆ ಎಷ್ಟೋ ಜನ ರಾತ್ರಿ ಟ್ರೈನಿಂದ ಬರ್ತಾರೆ ಟ್ರೈನ್ ಬರ್ತಾ ಬರ್ತಾ ನಂಗೆ ಮೆಸೇಜ್ ಹಾಕಿದ್ರು ಅಣ್ಣ ಬರ್ತಾ ಇದ್ದೀವಿ ಅಣ್ಣ ಅಂತ ನಿಜವಾಗ್ಲೂ ನಿಮ್ಮ ಒಂದು ಈ ಒಂದು ವಾಯ್ಸ್ಗೆ ನಿಮ್ಮ ಈ ಒಂದು ಸಪೋರ್ಟ್ಗೆ ನಾನು ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ ಆ ಋಣನ ಈ ಭ್ರಷ್ಟರನ್ನ ಜೈಲಿಗೆ ಕಳಿಸಿ ತೀರಿಸ್ತೀನಿ ಅಂತ ನಿಮ್ಗೆ ಹೇಳುತ್ತಾ ಆಮೇಲೆ ದಯಮಾಡಿ ಯಾರೂ ಕೂಡ ಗಲಾಟೆ ಮಾಡುವಂತ ಪ್ರಮೇಯಕ್ಕೆ ಹೋಗ್ಬೇಡಿ ದಯಮಾಡಿ ಪೊಲೀಸರ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡಿ ನಾವಲ್ಲಿ ಬರ್ತಾ ಇದೀವಿ 10 to 15 minutes ಐ ವಿಲ್ ಬಿ ದೇರ್ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಿಮ್ಮ ಪಾದ ಚರಣ ಕಮಲಗಳಿಗೆ ನಿಮ್ಮ ಪಾದಗಳಿಗೆ ನನ್ನ ವಂದನೆಗಳನ್ನು ಹೇಳುತ್ತಾ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ ಅನದರ್ 10 minutes ಐ ಆಮ್ ದೇರ್ ಥ್ಯಾಂಕ್ಸ್ ಅ ಲಾಟ್